ಯಾವುದೋ ಒಂದು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿ ಶಾಕ್ ಆಯ್ತು ನನಗೆ. ನಾಗೇಶ್ಗೆ ಕುತ್ತು, ಸಚಿವ ಸ್ಥಾನಕ್ಕೆ ಕುತ್ತು ಅಂತ ನನಗೆ ಭಾಳ ಶಾಕಿಂಗ್ ಆಯ್ತು ಇದು ನೋಡಿ. ಯಾಕಂದರೆ ಆ ಕಷ್ಟಕಾಲದಲ್ಲಿ ನಾನು ಮಂತ್ರಿ ಆಗಿದ್ದೆ ಜಂಟಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಮೊದಲನೇ ಮಂತ್ರಿ ನಾನು, ರಿಸೈನ್ ಮಾಡುವುದವನು ಮೊದಲನೇ ಮಂತ್ರಿ. ನಾನು ಹೋದ್ಮೇಲೆ ಬೇರೆ ಇಬ್ಬರು ಮಂತ್ರಿಗಳು ಬಂದರು, ಶಂಕರ್ ಎಂ ಟಿ ಬಿ. ನಾನು ಹೋಗಿದ್ದೆ ಟರ್ನಿಂಗ್ ಪಾಯಿಂಟು, ಸರ್ಕಾರ ರಚನೆಗೆ ನನ್ನಿಂದನೇ ದಾರಿ ಸುಗಮ ಆಗಿದ್ದು. ಅದು ಮಾನ್ಯ ಮುಖ್ಯಮಂತ್ರಿ ಗೊತ್ತಿದೆ, ಇಡೀ ನಮ್ಮ ರಾಜ್ಯದ ಜನತೆ ಗೊತ್ತಿದೆ. ಈಗ ನನ್ನ ಕೈಬಿಡ ವಿಚಾರ ಚರ್ಚೆಯಲ್ಲಿದೆ ಅಂತ ತಾವು ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನನಗೆ ವಿಶ್ವಾಸ ಇದೆ, ಅವ್ರು ಯಾವತ್ತೂ ಕೈ ಬಿಡಲ್ಲ. ಆವತ್ತೊಂದು ದಿವಸ ಅವ್ರು ಒಂದು ಮಾತು ಕೊಟ್ಟಿದ್ದಾರೆ ನನಗೆ, ನೋಡಪ್ಪ ಪೂರ್ತಿ ಏನು ಉಳಿದಿದ್ದೇವೆ ನಾವು ಕಾಲ 3 ವರ್ಷ ನೀನು ಮಂತ್ರಿ ಆಗಿರ್ತೀಯ, ನಾನು ಮಾತು ಕೊಡ್ತೀನಿ, ನನ್ನ ವಿಶ್ವಾಸ ನನ್ನ ಮೇಲೆ ಇಡುವಂತ ಆ ನಂಬಿಕೆ ಮೇಲೆ ನಾನು ರಿಸೈನ್ ಮಾಡಿ ನಾನು ಆ ಬಿ ಜೆ ಪಿ ಕಡೆ ಸಪೋರ್ಟ್ ಮಾಡಿದೆ, ಮಂತ್ರಿನೂ ಮಾಡಿದ್ರು. ಈಗ ಒಂದು 15 ತಿಂಗಳಾಗಿದೆ, ನನಗೆ ಸಂಪೂರ್ಣ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿ ಮೇಲೆ, ನನ್ನ ಕೈ ಬಿಡಲ್ಲ. ಕಷ್ಟಕಾಲದಲ್ಲಿ ನಾನು ಸರ್ಕಾರ ರಚನೆ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿರೋದು ನಾನು, ಅದನ್ನು ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ನಿಮ್ಮ ಮುಂದೆ ಇರೋ ಸತ್ಯಾಂಶ ನಾನು ಹೇಳ್ತಾ ಇದ್ದೀನಿ. ಟರ್ನಿಂಗ್ ಪಾಯಿಂಟ್ ನಾನು ಸರ್ ಪ್ರಮುಖ ಪಾತ್ರ ಅಂತ. ಹೌದು, ಅದರಲ್ಲೇನು ಅನುಮಾನ ಇಲ್ಲ. ನಾನು ಫಸ್ಟ್ ನಾನೇ ಅಷ್ಟು ಧೈರ್ಯ ಯಾರಿಗೆ ಬರುತ್ತೆ ಸ್ವಾಮಿ, ನಾನು ಮಂತ್ರಿ ಆಗಿದ್ದಾಗಲೇ ಸಮಿಶ್ರದಲ್ಲಿ ರಿಸೈನ್ ಮಾಡೋದೆ. ಎಷ್ಟೋ ಜನ ಕಾಮೆಂಟ್ ಮಾಡಿದ್ರು, ನಮ್ಮ ಮನೆಯಲ್ಲೇ ಕಾಮೆಂಟ್ ಮಾಡೋದು, ನಮ್ಮ ಡೆಂಟ್ರಿಸ್ಟ್ ಕಾಮೆಂಟ್ ಮಾಡೋದು, ಇಡೀ ನಮ್ಮ ಬಳಗನೇ ಕಾಮೆಂಟ್ ಮಾಡಿದ್ರು ನನಗೆ ಗೊತ್ತಿರುವಂಥ ಫ್ರೆಂಡ್ ಸರ್ಕಲಲ್ಲಿ. ಇವ್ನಿಗೆ ಗೊತ್ತಿಲ್ಲ, ರಾಜಕೀಯ ಬಿಟ್ಟು ಹೋಗ್ಬಿಟ್ಟ, ಆಡೋಗೋಯ್ತು ಇವನು ಅಷ್ಟೇ ರಾಜ ಅಂತಂದ. ಏನಾಯ್ತು ಕೊನೆಗೆ, ನಾನು ಮಂತ್ರಿ ಆದ್ನಲ್ಲ, ಆಮೇಲೆ ಸರ್ಕಾರ ರಚನೆ ಆಯ್ತಲ್ಲ. ಅದನ್ನು ಬೇಕಾದ್ರೆ ನೀವು ಯಾರಿಗಾದ್ರೂ ಸಹೋದ್ಯೋಗಿಗಳಿಗೆ ಕೇಳಿ ಫಸ್ಟ್ ಟರ್ನಿಂಗ್ ಪಾಯಿಂಟ್. ಈ ವಿಚಾರದಲ್ಲಿ ನಾನು ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ.